ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾ ಅದರ್ಸ್ ಫ್ರೆಂಡ್ಸ್ ನಾವು ನಾಗರ ಪಂಚಮಿ ಹಬ್ಬ ದಿನ ಏನೇನು ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ನಾನು ನಾನು ಹಾಕಿರೋ ಸ್ಯಾರಿ ಬಂದ್ಬಿಟ್ಟು ಅವತ್ತು ಪಿಂಕ್ ವಿತ್ ಡಾರ್ಕ್ ಬ್ಲೂ ಇದು ಸಿಲ್ವರ್ ಬಾರ್ಡರ್ ಬಂದಿದೆ ಸೊ ಹಬ್ಬದ ದಿನ ನಾನು ಆ ಹಬ್ಬಕ್ಕೆ ಪಾಯಸ ಮಾಡಿದ್ದೀನಿ ನೋಡಿ ಅಕ್ಕಿ ಪಾಯಸ ಅಂದರೆ ಇಷ್ಟ ಅಲ್ವಾ ನಾಗರ ಪಂಚಮಿಗೆ ಎಡೆಗದೆ ಹಾಕೋದು ಮತ್ತು ಕುರ್ಮಾ ಇದು ಕಡಲೆಕಾಳು ಬರುತ್ತಲ್ವ ಕಡಲೆಕಾಳು ಹಾಲು ಬ ಮತ್ತು ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿ ಕುರ್ಮಾ ಮಾಡಿದ್ದೆ ಮತ್ತು ರೈಸು ಮೊಸರು ನೋಡಿ ಇಷ್ಟು ಮಾಡಿದ್ದೀನಿ ರೈಸು ಮೊಸರು ಕುರ್ಮಾ ಮತ್ತು ಪಾಯಸ ಇಷ್ಟೇ ಮಾಡಿದ್ದು ನಾನು ಆವತ್ತು ಇದೆಲ್ಲದನ್ನು ಕೂಡ ಎಡೆಗೆ ಇಟ್ಟಿದ್ದು ಮತ್ತು ಇದು ದೇವರಿಗೆ ಅಲ್ಲಿ ಪೂಜೆ ತಗೊಂಡು ತಗೊಂಡೋಗ್ಬೇಕಲ್ವಾ ಅದಕ್ಕೆ ನಾವು ಈ ಥರ ಅಕ್ಕಿ ಕಡಲೆಕಾಳು ಎಲ್ಲ ನೆನೆಸಿಬಿಟ್ಟು ಎಳ್ಳು ಬೆಲ್ಲ ನೆನೆಸಿ ಅದೆಲ್ಲ ನೆನೆಸಿಟ್ಟು ಮತ್ತು ಬೆಲ್ಲ ಕಲಿಸ್ತೀವಿ ಫ್ರೆಂಡ್ಸ್ ಅದಕ್ಕೆ ಅಂದರೆ ವಿಳೆದೆಲೆಯಲ್ಲಿ ಮತ್ತು ಇದು ಅಕ್ಕಿ ಹಿಟ್ಟಲ್ಲಿ ಉಂಡೆ ಟೈಪ್ ಮಾಡೋದು ಇದು ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಹಾಕಿ ಉಂಡೆ ಟೈಪ್ ಮಾಡ್ತೀವಿ ಮತ್ತು ಅಲ್ಲಿ ನಾಗರಕಟ್ಟೆಗೆ ಸುತ್ತೋದಿಕ್ಕೆ ಸುತ್ತೋದಕ್ಕೆ ದಾರ ಹಣ್ಣು ಹೂವು ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ನಮಗೆ ಆ ಮನೆ ಹತ್ರ ಇರೋದು ಯಾವುದಿತ್ತು ಅಲ್ಲಿಗೆ ಹೋದ್ವಿ ಫ್ರೆಂಡ್ಸ್ ನಾವಲ್ಲಿ ನೋಡಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಎಲೆ ಹಿಟ್ಟು ನಾಗರಕಟ್ಟೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಫಸ್ಟು ಬೊಟ್ಟು ಎಲ್ಲ ಇಟ್ಟು ಎಲೆ ಇಟ್ಟು ಎಡ ಇದ್ದೀನಿ ಅಲ್ಲಿ ಯಾರೋ ಹರಕೆ ತೀರಿಸ್ಕೋತಿದ್ರು ಅನಿಸುತ್ತೆ ಫ್ರೆಂಡ್ಸ್ ತುಂಬ ಕ್ರೌಡ್ ಜಾಸ್ತಿ ಇತ್ತು ಹರಕೆ ತೀರಿಸ್ತಾ ಇದ್ರು ಯಾರೋ ಜನ ಜಾಸ್ತಿ ಇದ್ದರು ಮತ್ತು ಅಡುಗೆ ಎಲ್ಲ ಮಾಡ್ತಾಯಿದ್ರು ಅವರು ಕೆಲವರು ನಾಗರ ಪಂಚಮಿ ಹಬ್ಬ ಮಾಡೋರು ಬಂದು ಜೊತೆಗೆ ಮಾಡ್ಕೊಂಡು ಹೋಗ್ತಾಯಿದ್ರು ಅಲ್ಲೆಲ್ಲ ತುಂಬ ಪವರ್ಫುಲ್ ಪೆ ಟೆಂಪಲ್ ಅನಿಸುತ್ತೆ ಈ ಟೆಂಪಲ್ಲು ತುಂಬ ಜನ ಇದ್ದರು ಸೊ ಅಲ್ಲಿಂದ ಮತ್ತೆ ಮನೆಗೆ ಬಂದ್ವಿ ಅವತ್ತು ಆಫ್ಟರ್ನೂನು ಆದಿ ಬಂದುಬಿಟ್ಟು ಬಟರ್ ಫ್ರೂಟ್ ತಂದಿದ್ವಿ ಅಲ್ವಾ ನಾವು ಸಫಲ್ ಮಾರ್ಕೆಟಿಂದ ಬಟರ್ ಫ್ರೂಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಅವರು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ನೋಡಿ ಮಾಡ್ತೀನಿ ಮಿಕ್ಸಿಗೆ ಅಂದರೆ ಎದುರು ಕೊತ್ತಾಳೆ ಹಣ್ಣು ಅದಕ್ಕೆ ನಾನು ಎತ್ಕೊಂಡಿದ್ದೆ ನೋಡಿ ಈ ಥರ ಬಂದಿತ್ತು ಬಟರ್ ಫ್ರೂಟು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದನ್ನು ಸಫಲ್ ಮಾರ್ಕೆಟಿಂದನೇ ತಂದಿದ್ದು ಒಂದೊಂದು ಪರ್ ಹಣ್ಣು ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸು ಇದು ಬಟರ್ ಫ್ರೂಟು ತುಂಬ ಕಾಸ್ಟ್ಲಿ ಫ್ರೆಂಡ್ಸ್ ಬಟ್ ಹೆಲ್ತಿಗೂ ಅಷ್ಟೇ ತುಂಬ ಒಳ್ಳೇದು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರು ಫ್ರೆಂಡ್ಸ್ ಇದು ಕೊಲೆಸ್ಟ್ರಾಲಿಗೆ ತುಂಬ ಒಳ್ಳೇದಂತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡತ್ತಂತೆ ವೆಯ್ಟ್ ಲಾಸ್ ಮಾಡತ್ತಂತೆ ಸೊ ಅದು ಮಾಡಿ ಫೈನಲಿ ಕೊಟ್ಟರು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್ ಅದಿನ್ನೂ ಸ್ವಲ್ಪ ಹಣ್ಣಾಗಬೇಕಿತ್ತು ಅನಿಸುತ್ತೆ ಕಹಿ ಕಹಿ ಆಗಿತ್ತು ನಾವೇನು ಕುಡಿತೀವೋ ಅದು ಹನ್ವಿಗಂತೂ ಬೇಕೇ ಬೇಕು ನಾವೇನು ತಿಂತೀವೋ ಅದು ಅವಳಿಗೂ ತಿನ್ನಿಸ್ಬೇಕು ಕುಡಿಸ್ಬೇಕು ಸೊ ಫೈನಲಿ ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಫ್ರೆಂಡ್ಸ್ ಬಟರ್ ಫ್ರೂಟು ಹೆಲ್ತಿ ಅಂದರೆ ಸೊ ಹೆಂಗಿದ್ರೂ ಕುಡಿಬೇಕಲ್ವ ಸ್ವಲ್ಪ ಕಹಿ ಅನ್ನಿಸ್ತು ಚೆನ್ನಾಗಿತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಹಣ್ಣಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನಿಸ್ತು ನೋಡಿ ಅವಳಿಗೂ ಕುಡಿಸ್ತಾ ಇದ್ದೀನಿ ಅವಳು ಕುಡಿತಿದ್ಲು ಹೆಲ್ತಿಗೆ ಒಳ್ಳೆಯದು ಅಂದರೆ ಅವಳಿಗೂ ಕೂಡ ಕುಡಿಸ್ತಿದ್ವಿ ಸೊ ಸರಿ ಮಾಡ್ತಿದ್ದೀವಲ್ವ ಹಾಗೇ ನಮ್ಮ ಫ್ರೆಂಡ್ಸಿಗೂ ಕೂಡ ಒಂದು ವಿಡಿಯೋ ಮಾಡಿ ಹಾಕೋಣ ಮತ್ತೆ ಮಾಡು ಅಂತ ನಾನು ಕೇಳಿದೆ ಅದಿಗೆ ಅದಕ್ಕೋಸ್ಕರ ಅವ್ರು ಮತ್ತೆ ಇನ್ನೂ ಒಂದು ಹಣ್ಣು ತಗೊಂಡು ಮತ್ತೆ ಟ್ರೈ ಮಾಡ್ತಿದ್ದಾರೆ ನೋಡಿ ಸೊ ಅಷ್ಟು ಒನ್ ಫಿಫ್ಟಿ ರುಪಿ ಒಂದು ಹಣ್ಣು ಅಂದರೆ ಎಲ್ರಿಗೂ ಗೊತ್ತಾದರೆ ಕೂಡ ಒಳ್ಳೆಯದು ಅಲ್ವಾ ಸೊ ಅದಕ್ಕೆ ಇನ್ನೂ ಒಂದು ಮಾಡ್ತಿದ್ದಾರೆ ಫಸ್ಟು ಈ ಥರ ಹಣ್ಣು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಎರಡು ಹೋಳು ಮಾಡ್ಕೊಂಬಿಟ್ಟು ಅದರಲ್ಲಿಂದ ನೀಟಾಗಿ ಎಲ್ಲ ತೆಗೆದ್ರು ಅವರು ಒಳಗಡೆ ಇರೋ ಬಟರ್ ಸೇಮ್ ಬಟರ್ ಟೈಪ್ ಬೆಣ್ಣೆ ಥರ ಇರುತ್ತೆ ಫ್ರೆಂಡ್ಸ್ ಅದರೊಳಗಡೆ ನೋಡಿ ಈ ಥರ ಇರುತ್ತೆ ನಾವು ಸಫಲ್ ಮಾರ್ಕೆಟಿಂದನೇ ತಂದಿದ್ದು ಇದು ಒಂದೊಂದು ಹಣ್ಣು ಅಲ್ಲಿ ಮಾರ್ಕೆಟ್ ಹೋಲ್ಸೇಲ್ ಅಲ್ವಾ ಒಂದು ಹಣ್ಣು ಕಾಯಾದರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಆ ಥರ ಬಿಡುತ್ತೆ ಫುಲ್ ಫುಲ್ಲು ಆಗಿರೋದಾದರೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಆ ಥರ ಇರುತ್ತೆ ಫ್ರೆಂಡ್ಸ್ ನಾವು ಅದಕ್ಕೆ ಒಂದು ಐದು ಹಣ್ಣು ಅಲ್ಲಿಂದನೇ ತಂದ್ಕೊಂಡ್ವಿ ಅದನ್ನು ನೀಟಾಗಿ ತಗೊಂಡ್ಬಿಟ್ಟು ಅದರೊಳಗಡೆ ಇರೋದು ನೋಡಿ ಸ್ವಲ್ಪ ಗ್ರೀನ್ ಗ್ರೀನ್ ಹಾಕಿದಾರಲ್ವ ಆ ಥರದ್ದು ಹಾಕ್ಕೋಬೇಡಿ ಕಹಿ ಬರುತ್ತೆ ಸೊ ಅದರಲ್ಲಿ ಹಾಲು ಹಸಿ ಹಾಲಾದರೂ ಹಾಕ್ಕೊಬೋದು ಇಲ್ಲಾಂದರೆ ಮತ್ತೆ ಕಾಯಿಸಿ ತಣ್ಣಗಾಗಿರೋ ಹಾಲಾದರೂ ಹಾಕ್ಕೋಬೋದು ಆಪ್ಷನಲ್ ಫ್ರೆಂಡ್ಸ್ ಬಟ್ ಆದಿಗೆ ಬಂದುಬಿಟ್ಟು ಎಲ್ಲ ಜ್ಯೂಸಿಗೂ ಹಸಿ ಹಾಲೇ ಲೈಕ್ ಮಾಡ್ತಾರೆ ಅವರು ಅದಕ್ಕೆ ಹಸಿ ಹಾಲೇ ಹಾಕ್ತಿದ್ದಾರೆ ಅದ್ರ ಜೊತೆ ಮತ್ತು ಒಂದು ಹಣ್ಣು ಆವಕ್ಯಾಡೋಗೆ ಒಂದು ಆರರಿಂದ ಏಳು ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು ಫ್ರೆಂಡ್ಸ್ ಸೊ ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಸೊ ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ಫೈನಲಿ ಈ ಥರ ಅದ್ರ ಮೇಲೆ ಡೆಕೋರೇಟ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ತಿಂದಿದ್ದು ಫ್ರೆಂಡ್ಸ್ ನೋಡಿ ಈ ಥರ ಒಂದೊಂದು ಹಣ್ಣು ಈ ಥರ ಇರುತ್ತೆ ಸೊ ಅದಾದಮೇಲೆ ಈವ್ನಿಂಗಿಗೆ ನಾನು ಮಿನಿ ಆನಿಯನ್ ಬರುತ್ತೆ ಅಲ್ವಾ ಅದ್ರ ಕುರ್ಮ ಮಾಡೋಣ ಅಂತ ರೆಡಿ ಇದ್ದೀನಿ ನೋಡಿ ಈವ್ನಿಂಗ್ ಟೈಮಿಗೆ ಮತ್ತೆ ಬೇಕಾಗ ಬೇಕು ಅಲ್ವಾ ಡಿನ್ನರಿಗಂತೇಳ್ಬಿಟ್ಟು ನೋಡಿ ಮಿನಿ ಆನಿಯನ್ಸ್ನ ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೀಟಾಗಿ ಈ ಥರ ಚಿಕ್ಕ ಚಿಕ್ಕದಾಗಿರೋದೆಲ್ಲ ಎಡ್ಜಸ್ಟ್ ಕಟ್ ಮಾಡ್ಕೊಂಡ್ಬಿಟ್ಟು ಸಿಪ್ಪೆ ತಕ್ಕೊಂಡು ಇಟ್ಕೊಂಡಿದ್ದೀನಿ ಕೊತ್ತಂಬ್ರೆ ಮತ್ತು ಹಸಿಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ನಾಲ್ಕು ಮೀಡಿಯಮ್ ಸೈಜಿನ ಟೊಮೊಟೊ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ನೀಟಾಗಿ ಸೋಲೋದ್ಬಿಟ್ಟು ಮತ್ತೆ ಮತ್ತು ಒಂದು ಮೂರು ಲವಂಗ ಒಂದು ಮೂರು ಲವಂಗ ಹಾಕ್ಕೊಂಡು ಇದು ಅನಾನಸ್ ಹೂವು ಬರುತ್ತೆ ಅಲ್ವಾ ಅದು ಟೋಟಲಿ ಮಸಾಲೆ ಐಟಮ್ಸು ಚಕ್ಕೆ ಲವಂಗ ಏನೇನು ಬರುತ್ತೋ ಎಲ್ಲದನ್ನು ಕೂಡ ಹಾಕ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ನೋಡಿ ಚಕ್ಕೆ ಲವಂಗ ಎಲ್ಲ ಹಾಕ್ತಾಯಿದ್ದೀನಿ ಮಸಾಲೆ ಐಟಮ್ಸ್ ಅಂದರೆ ಎಲ್ಲನೂ ಗೊತ್ತೇ ಇರುತ್ತೆ ಅಲ್ವಾ ಎಲ್ರಿಗೂ ಆ ಮಸಾಲೆ ಐಟಮ್ಸ್ ಮಾತ್ರ ಹಾಕ್ಕೊಂಬಿಟ್ಟು ಸೊ ಅದಕ್ಕೆ ಒಂದು ಆರರಿಂದ ಏಳಷ್ಟು ಒಣಮೆಣ್ಸಿನ್ಕಾಯಿ ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು ಫ್ರೆಂಡ್ಸ್ ಅದಕ್ಕೆ ಅಷ್ಟು ಚಿಕ್ಕದಾಗಿದೆ ಅದು ಒಣೆಮೆಣ್ಸಿನ್ಕಾಯಿ ಮತ್ತು ಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂತಿದ್ದೀನಿ ಹಸಿಕಾಯಿ ಹಸಿಕಾಯಿ ಇಲ್ಲಾಂದರೆ ಆಪ್ಷನಲ್ಲಾಗಿ ನೀವು ಒಣ ಒಣಕೊಬ್ಬರಿ ಆದರೂ ಹಾಕ್ಕೊಬೋದು ಒಣಕಾಯಿ ಆದರೂ ನೋಡಿ ಈ ಥರ ನೀಟಾಗಿ ಸ್ವಲ್ಪ ನೀಟಾಗಿ ಮಿಕ್ಸಿ ಹಾಕ್ಕೊಂಬಿಟ್ಟು ಮತ್ತು ಕೊತ್ತಂಬರಿ ಕೊತ್ತಂಬರಿನ ಫ್ರೆಂಡ್ಸ್ ನೀವು ಯಾವುದೇ ಮಸಾಲೆ ಕರಿ ಮಾಡಿದರೂ ಕೂಡ ಹಾಗೆ ಕಡ್ಡಿ ಕಡ್ಡಿ ಸಮೇತ ಹಾಕ್ಕೊಳ್ಳಿ ಕಡ್ಡಿ ಕೆಲವರು ಬಿಸಾಕ್ತಿರ್ತೀರ ಆ ಥರ ಬಿಸಾಕ್ಬೇಡಿ ಕಡ್ಡಿ ಸಮೇತ ಮಿಕ್ಸಿಗೆ ಹಾಕ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಸ್ಟವ್ ಹಚ್ಚಿಬಿಟ್ಟು ಆಯಿಲ್ ಹಾಕ್ಕೊಂಡು ಅದು ನೀಟಾಗಿ ಕಾದಿದ್ದಾದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ನೋಡಿ ಜೀರಿಗೆ ಸ್ವಲ್ಪ ಅದು ಚಟಪಟ ಅಂತ ಅಂದಮೇಲೆ ಸಾಸಿವೆ ಜೀರಿಗೆ ಎಲ್ಲ ಅದರಲ್ಲೇ ನೆನೆ ಕಡಲೆಕಾಳು ಸ್ವಲ್ಪ ಹಸಿ ಕಡಲೆ ಮತ್ತು ಅದರಲ್ಲೇ ನೆನೆ ಉದ್ದು ಗುಂಡು ಉದ್ದು ಬರುತ್ತೆ ಅಲ್ವ ಅದು ಗುಂಡು ಉದ್ದು ಹಾಕ್ಕೋಬೇಕು ಅದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿ ಒಂದೆರಡು ಒಗ್ಗರಣೆ ಹಾಕ್ಕೋಬೇಕು ಫ್ರೆಂಡ್ಸ್ ಇದನ್ನು ಅವು ಫ್ರೈ ಆಗ್ತಿರುತ್ತೆ ಅಲ್ವ ಆವಾಗ ಒಣಮೆಣ್ಸಿನ್ಕಾಯಿ ಒಂದೆರಡು ಮತ್ತು ಕರಿಬೇವಿನ ಸೊಪ್ಪು ನಾನು ಒಣಗಿರೋ ಕರಿಬೇವು ಇದು ನಾಟಿ ಕರಿಬೇವು ಫ್ರೆಂಡ್ಸ್ ಊರಿಂದ ತಂದಿರೋದು ನಾಟಿ ಇದು ಫಾರಮಿಂದ ಇಲ್ಲಿ ಸಿಗೋದು ಬೆಂಗಳೂರಲ್ಲಿ ಫಾರಮಿಂದ ಜಾಸ್ತಿ ಸಿಗುತ್ತೆ ಅಲ್ವಾ ಅದನ್ನೇ ಒಣಗಿಸಿ ಇಟ್ಕೊಂಡಿರ್ತೀನಿ ನಾನು ಸೊ ನಾಟಿ ಕರ್ಬೇವನ್ನ ಒಣಸಿ ಒಣಗಿಸಿಟ್ಕೊಂಡು ಅದಿಲ್ದಾಗ ಆಪ್ಷನಲ್ಲಾಗಿ ಅದನ್ನೇ ಹಾಕ್ತಿರ್ತೀನಿ ಒಣಗಿರೋದು ನೋಡಿ ಮತ್ತೆ ಇದು ಆನಿಯನ್ ಬರುತ್ತೆ ಅಲ್ವಾ ಮಿನಿ ಆನಿಯನ್ನು ನೀಟಾಗಿ ಸಿಪ್ಪೆ ತಕೊಂಡಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋಬೇಕು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಸ್ಮೆಲ್ ಹೋಗೋ ಥರ ನೋಡಿ ಅದರಲ್ಲೇ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈ ಥರ ಸೊ ಆ ಥರ ಫ್ರೈ ಆದಮೇಲೆ ನಾವು ಪೇಸ್ಟ್ ಮುಂ ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಆ ಪೇಸ್ಟನ್ನು ಹಾಕಬೇಕು ಆ ಪೇಸ್ಟನ್ನು ಹಾಕಿ ನೀಟಾಗಿ ಕಲಸಿ ಫ್ರೆಂಡ್ಸ್ ಈ ಥರ ಇದು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ರೋಟಿ ಈ ಥರ ಮತ್ತು ಪರೋಟ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಅದರಲ್ಲೇ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಹಾಫ್ ಟೇಬಲ್ ಅಷ್ಟು ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನೊಂದು ಹಾಫ್ ಟೇಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ದಾದಮೇಲೆ ನೀಟಾಗಿ ಈ ಥರ ಕಲಿಸ್ಕೊಳ್ಳಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಕುದೀತಾ ಇದೆ ಅದು ಒಂದು ಐದು ನಿಮಿಷ ಹಾಗೆ ಕುದಿಸಿದ್ದಾದಮೇಲೆ ಹಸಿ ಸ್ಮೆಲ್ ಹೋಗೋ ಥರ ಅದೇ ಮಿಕ್ಸಿ ಜಾರ್ ಇರುತ್ತೆ ಅಲ್ವ ನಾವು ಪೇಸ್ಟನ್ನು ಹಾಕ್ಕೊಂಡಿರೋದು ಅದರಲ್ಲಿ ಇನ್ನೂ ಇರುತ್ತೆ ಅಲ್ವ ಅದರಲ್ಲೇ ವಾಟ್ರ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅದರಲ್ಲಿ ಹಾಕಿಬಿಡಿ ನೀಟಾಗಿ ಅದನ್ನು ಆ ಪೇಸ್ಟನ್ನೆಲ್ಲ ನೀಟಾಗಿ ಕಲಸಿಬಿಟ್ಟು ವಾಟ್ರ್ ಹಾಕಿ ಅದರಲ್ಲಿ ಹಾಕಿ ಸೊ ವಾಟರ್ ಹಾಕಿದ್ದಾದಮೇಲೆ ಈ ಥರ ನೀಟಾಗಿ ಕಲಸಿ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಯಾ ಕಡಿಮೆ ಅನಿಸಿದರೆ ಟೇಸ್ಟ್ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ರೆ ಒಂದು ಟೆನ್ ಮಿನಿಟ್ಸ್ ಕುದಿಸ್ಬೇಕು ಫ್ರೆಂಡ್ಸ್ ಒಂದು ಟೆನ್ ಮಿನಿಟ್ಸ್ ಕುದಿಸಿದ್ದಾದಮೇಲೆ ಈ ಥರ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ತಿಂದರೂ ಕೂಡ ಅದೇ ಥರ ಇರುತ್ತೆ ಫ್ರೆಂಡ್ಸ್ ಸೂಪರ್ ಟೇಸ್ಟಿಯಾಗಿರುತ್ತೆ ಆನಿಯನ್ ಗುಂಡು ಗುಂಡದಾಗ ಹಂಗೆ ಇರುತ್ತೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸೊ ಫೈನ್ಲಿ ಈ ಥರ ಕುದ್ದಿದ್ದಾದಮೇಲೆ ಈ ಥರ ರೆಡಿ ಆಗಿದೆ ನೋಡಿ ಸೊ ಇದನ್ನು ಈಗ ನಾವು ಚಪಾತಿ ಜೊತೆ ಸರ್ವ್ ಮಾಡಿಕೊಂಡು ತಿನ್ನೋದು ಈವ್ನಿಂಗ್ ಡಿನ್ನರಿಗೆ ಇದು ಇದು ಮಾಡಿದ್ದು ಫ್ರೆಂಡ್ಸ್ ನಾನು ನೋಡಿ ಚಪಾತಿ ಚಪಾತಿ ಮಾಡಿದ್ದೀನಿ ಚಪಾತಿ ಜೊತೆ ಈ ಕುರ್ಮಾ ಮಿನಿ ಆನಿಯನ್ ಕುರ್ಮಾ ಫ್ರೆಂಡ್ಸ್ ಇದು ಸೊ ನಿಮ್ಮ ಮನೇಲಿ ಟೊಮೊಟೊ ಆನಿಯನ್ ಒಂದು ಇದ್ದರೆ ಸಾಕು ಫ್ರೆಂಡ್ಸ್ ಈ ಥರ ರೆಡಿ ಮಾಡ್ಕೋಬೋದು ನೋಡಿ ಅದ್ರ ಜೊತೆ ಕ್ಯಾರೆಟು ಆನಿಯನ್ ಹಂಚ್ಕೊಂಡು ತಿನ್ನೋದು